ವೀಕ್ಷಕರೇ, ಸೃಜನ್ ಲೋಕೇಶ್ ನಡೆಸಿಕೊಡುವ ಮಜಾ ಟಾಕೀಜ್ ಶೋ ಈಗಾಗಲೇ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಮಜಾ ಟಾಕೀಜ್ನ ಭಿನ್ನ ಭಿನ್ನ ಪಾತ್ರಗಳ ಮೂಲಕ ನಗುವಿನ ಅಲೆ ಎಬ್ಬಿಸಿದ್ದಾರೆ ಸೃಜನ್ ಲೋಕೇಶ್. ಮಜಾ ಟಾಕೀಜ್ನಲ್ಲಿನ ಈಗಾಗಲೇ ಹಿಟ್ ಪಾತ್ರಗಳ ಜೊತೆಗೆ ಈಗ ಹೊಸದೊಂದು ಪಾತ್ರ ಸೇರಿಕೊಂಡಿದೆ. ಹೊಸ ಪಾತ್ರದ ಚಿತ್ರವನ್ನು ಸೃಜನ್ ಲೋಕೇಶ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದು ಯಾರಿದು ಊಹಿಸಬಲ್ಲಿರ ಎಂದು ಕೇಳಿದ್ದಾರೆ. ಮಜಾ ಟಾಕೀಜನ್ನು ಸೇರಲಿರುವ ಹೊಸ ಪಾತ್ರ ಈಗಾಗಲೇ ರಾಜ್ಯಕ್ಕೆ ಪರಿಚಯವಿರುವ ಪಾತ್ರವೇ, ಅದುವೇ ಡಾಕ್ಟರ್ ವಿಠಲ್ ರಾವ್. ಹೌದು, ಸಿಲ್ಲಿ ಲಲ್ಲಿ ಧಾರಾವಾಹಿಯಲ್ಲಿ ರವಿಶಂಕರ್ ನಿರ್ವಹಿಸುತ್ತಿದ್ದ ಡಾಕ್ಟರ್ ವಿಠಲ್ ರಾವ್ ಈಗ ಮಜಾ ಟಾಕೀಜ್ಗೂ ಬಂದಿದ್ದಾರೆ. ರವಿಶಂಕರ್ ಅವರು ಮಜಾ ಟಾಕೀಜ್ನಲ್ಲಿ ಹೊಸ ಪಾತ್ರವಾಗಿ ಎಂಟ್ರಿ ಕೊಟ್ಟಿದ್ದು ಸೃಜನ್ ಲೋಕೇಶ್ ಹಂಚಿಕೊಂಡಿರುವ ಚಿತ್ರದಲ್ಲಿ ರವಿಶಂಕರ್ ವೈದ್ಯನ ಪೋಷಾಕಿನಲ್ಲಿದ್ದಾರೆ. ಹಾಗಾಗಿ ಇದು ಸಹ ಡಾಕ್ಟರ್ ವಿಠಲ್ ರಾವ್ ಪಾತ್ರವೇ ಎಂದು ಅಂದಾಜಿಸಲಾಗುತ್ತಿದೆ. ಹಿಂದಿಯ ದಿ ಕಪಿಲ್ ಶರ್ಮಾ ಶೋನಲ್ಲಿದ್ದ ಡಾಕ್ಟರ್ ಗುಲಾಟಿ ಪಾತ್ರವನ್ನು ಹೋಲುವಂತಹ ಹೇರ್ಸ್ಟೈಲ್ ಹಾಗೂ ಉಡುಪು ಧರಿಸಿದ್ದಾರೆ ರವಿಶಂಕರ್. ಒಟ್ಟಿನಲ್ಲಿ ಅದ್ಭುತ ಹಾಸ್ಯನಟ ರವಿಶಂಕರ್ ಮಜಾ ಟಾಕೀಜ್ನ ಕಳೆಯನ್ನು ಇನ್ನಷ್ಟು ಹೆಚ್ಚಿಸುವುದರಲ್ಲಿ ಅನುಮಾನವಿಲ್ಲ. ವೀಕ್ಷಕರೇ, ಇದಿಷ್ಟು ಸೃಜನ್ ಲೋಕೇಶ್ ನಡೆಸಿಕೊಡುವ ಮಜಾ ಟಾಕೀಜ್ನಲ್ಲಿ ಬರುವ ಹೊಸ ಪಾತ್ರದ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶೇರ್ ಮಾಡಿ.